ಸರ್ಕಾರ ಇವತ್ತು ಯಾವುದ್ರಲ್ಲಿ ಇಂಟ್ರೆಸ್ಟ್ ಬರಕ್ಕೆ ನಾನು ಕೇಳ್ದೆ. ನಾನು ಹೇಳ್ತೇನೆ, ನಿನಗೆ ಇಂಟ್ರೆಸ್ಟ್ ಇದ್ದಿದ್ರೆ ಬರದ ಬಗ್ಗೆನೇ ನೀವು ಒಂದು ಕ್ಯಾಬಿನೆಟ್ ಸಭೆ ಯಾಕೆ ಮಾಡಬಾರ್ದು? ನೀವು ಮಾಡಬಾರ್ದಲ್ಲ. ಇದೇ ಯಡಿಯೂರಪ್ಪನವರಿದ್ದಾಗ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತ ಗುಲ್ಬರ್ಗಾದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಮಾಡಿ ಪೂರ್ತಿ ಇಶ್ಯೂಸ್ನೆಲ್ಲ ಆ ಭಾಗದ ಇಟ್ಕೊಂಡಿದ್ದೆ. ಆ ಭಾಗದಲ್ಲಿ ಏನು ಡೆವಲಪ್ ಮಾಡಬೇಕು ಏನು ಅಂತ ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ಸಿನ ಯೋಗ್ಯತೆಗೆ, ಸರ್ಕಾರದ ಯೋಗ್ಯತೆಗೆ ಒಂದು ಕ್ಯಾಬಿನೆಟ್ ಇಷ್ಟೆಲ್ಲ ಅವ್ರು ಹೇಳ್ತಾರಲ್ಲ, ನಮಗಿಷ್ಟು ಸಾವಿರ ಕೋಟಿ ಬೇಕು, 17,000 ಕೋಟಿ ಬೇಕು, 20,000 ಕೋಟಿ ಬೇಕು ಅಂತ ಹೇಳ್ತಾವ್ರಲ್ಲ ಕೇಂದ್ರಕ್ಕೆ. ಒಂದು ಕ್ಯಾಬಿನೆಟ್ ಮೀಟಿಂಗ್, ಡಿ ಕೆ ಶಿವಕುಮಾರ್ಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಕೇಸ್ ವಾಪಸ್ ತಗೊಳಕ್ಕೆ. ಅದು ಕೋರ್ಟಲ್ಲಿ ಇದ್ದಿದ್ದು ಬೇರೆ, ಅದನ್ನು 29ಕ್ಕೆ ಪೋಸ್ಟ್ ಪೋನ್ ಮಾಡಿಸ್ಕೊಂತೀರ. ಪೋಸ್ಟ್ ಪೋನ್ ಮಾಡ್ಕೊಂಡು ಕ್ಯಾಬಿನೆಟ್ ಕರೆದು ಅವರಿಗೆ ರಿಲೀಫ್, ಎಲ್ಲ ಪತ್ರಿಕೆ ಎಲ್ಲ ಚಾನಲ್ಲು ಅವರಿಗೆ ರಿಲೀಫ್ ಅನ್ನೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಪೇಪರಲ್ಲಿ ತೊಡೆದು ಬಂತು. ಅದೇ ರೀತಿ ನಾವು ಬರದಲ್ಲಿ ರೈತರಿಗೆ ರಿಲೀಫ್ ಕೊಡೋಕ್ಕೆ ಕ್ಯಾಬಿನೆಟ್ ಕರೆದಿದ್ದೀರಿ ಅಂದರೆ ನಿಮ್ಮ ಮಕ್ಕಳಿಗೆ ಮಂಗಳಾರತಿ ಆದರೂ ಎತ್ತುತ್ತಾರೆ, ಏನು ಒಳ್ಳೆ ಮಂಗಳಾರತಿ ಎತ್ತುತ್ತಾರೆ, ಇಲ್ಲಾಂದರೆ ಕೆಟ್ಟ ಮಂಗಳಾರತಿ ಎತ್ತುತ್ತಾರೆ. ರಾಜ್ಯದ ಜನ ನಿಮ್ಮ ಮಕ್ಕಳಿಗೆ ಮಂಗಳಾರತಿ ಎತ್ತುತ್ತಾರೆ. ಡಿ ಕೆ ಶಿವಕುಮಾರ್ ಒಂದು ಕ್ಯಾಬಿನೆಟ್ ಕರೆಯೋಕ್ಕಾಯಿತು, ರೈತರು ಬರ ಬಂದಿದೆ, ನಿಮ್ಮ ಕ್ಯಾಬಿನೆಟ್ ಕರೆಯೋಕ್ಕೆ ಏನು ದಾಡಿ ಅಂತ ಕೇಳ್ತಾರೆ. ದಾಡಿ ರೈತರ ಭಾಷೆಯಲ್ಲಿ ಕೇಳೋಕ್ಕೆ ನಾನು ಕೇಳಲ್ಲ. ಅದು ರೈತ ಕಟ್ಟೆ ಮೇಲೆ ಕೂತ್ಕೊಂಡು ಕೇಳ್ತಾನೆ, ನಿಮ್ಗೇನೆ ದಾಡಿ? ಸರ್ಕಾರ ಇವತ್ತು ಯಾವುದ್ರಲ್ಲಿ ಇಂಟ್ರೆಸ್ಟ್ ಬರಕ್ಕೆ ನಾನು ಕೇಳ್ದೆ. ನಾನು ಹೇಳ್ತೇನೆ, ನಿನಗೆ ಇಂಟ್ರೆಸ್ಟ್ ಇದ್ದಿದ್ರೆ ಬರದ ಬಗ್ಗೆನೇ ನೀವು ಒಂದು ಕ್ಯಾಬಿನೆಟ್ ಸಭೆ ಯಾಕೆ ಮಾಡಬಾರ್ದು? ನೀವು ಮಾಡಬಾರ್ದಲ್ಲ. ಇದೇ ಯಡಿಯೂರಪ್ಪನವರಿದ್ದಾಗ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತ ಗುಲ್ಬರ್ಗಾದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಮಾಡಿ ಪೂರ್ತಿ ಇಶ್ಯೂಸ್ನೆಲ್ಲ ಆ ಭಾಗದ ಇಟ್ಕೊಂಡಿದ್ದೆ. ಆ ಭಾಗದಲ್ಲಿ ಏನು ಡೆವಲಪ್ ಮಾಡಬೇಕು ಏನು ಅಂತ ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ಸಿನ ಯೋಗ್ಯತೆಗೆ, ಸರ್ಕಾರದ ಯೋಗ್ಯತೆಗೆ ಒಂದು ಕ್ಯಾಬಿನೆಟ್ ಇಷ್ಟೆಲ್ಲ ಅವ್ರು ಹೇಳ್ತಾರಲ್ಲ, ನಮಗಿಷ್ಟು 1,000 ಕೋಟಿ ಬೇಕು, 17,000 ಕೋಟಿ ಬೇಕು, 20,000 ಕೋಟಿ ಬೇಕು ಅಂತ ಹೇಳ್ತಾವ್ರಲ್ಲ ಕೇಂದ್ರಕ್ಕೆ. ಒಂದು ಕ್ಯಾಬಿನೆಟ್ ಮೀಟಿಂಗ್, ಡಿ ಕೆ ಶಿವಕುಮಾರ್ಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಕೇಸ್ ವಾಪಸ್ ತಗೊಳಕ್ಕೆ. ಅದು ಕೋರ್ಟಲ್ಲಿ ಇದ್ದಿದ್ದು ಏನು ಬೇರೆ, ಅದನ್ನು 29ಕ್ಕೆ ಪೋಸ್ಟ್ ಪೋನ್ ಮಾಡಿಸ್ಕೊಂತೀರ. ಪೋಸ್ಟ್ ಪೋನ್ ಮಾಡ್ಕೊಂಡು ಕ್ಯಾಬಿನೆಟ್ ಕರೆದು ಅವರಿಗೆ ರಿಲೀಫ್, ಎಲ್ಲ ಪತ್ರಿಕೆ ಎಲ್ಲ ಚಾನಲ್ಲು ಅವರಿಗೆ ರಿಲೀಫ್ ಅನ್ನೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಪೇಪರಲ್ಲಿ ತೊಡೆದು ಬಂತು. ಅದೇ ರೀತಿ ನಾವು ಬರದಲ್ಲಿ ರೈತರಿಗೆ ರಿಲೀಫ್ ಕೊಡೋಕ್ಕೆ ಕ್ಯಾಬಿನೆಟ್ ಕರೆದಿದ್ದೀರಿ ಅಂದರೆ ನಿಮ್ಮ ಮಕ್ಕಳಿಗೆ ಮಂಗಳಾರತಿ ಆದರೂ ಎತ್ತುತ್ತಾರೆ, ಏನು ಒಳ್ಳೆ ಮಂಗಳಾರತಿ ಎತ್ತುತ್ತಾರೆ, ಇಲ್ಲಾಂದರೆ ಕೆಟ್ಟ ಮಂಗಳಾರತಿ ಎತ್ತುತ್ತಾರೆ. ರಾಜ್ಯದ ಜನ ನಿಮ್ಮ ಮಕ್ಕಳಿಗೆ ಮಂಗಳಾರತಿ ಎತ್ತುತ್ತಾರೆ. ಡಿ ಕೆ ಶಿವಕುಮಾರ್ ಒಂದು ಕ್ಯಾಬಿನೆಟ್ ಕರೆಯೋಕ್ಕಾಯಿತು, ರೈತರು ಬರ ಬಂದಿದೆ, ನಿಮ್ಮ ಕ್ಯಾಬಿನೆಟ್ ಕರೆಯೋಕ್ಕೆ ಏನು ದಾಡಿ ಅಂತ ಕೇಳ್ತಾರೆ. ದಾಡಿ ರೈತರ ಭಾಷೆಯಲ್ಲಿ ಕೇಳೋಕ್ಕೆ ನಾನು ಕೇಳಲ್ಲ. ಅದು ರೈತ ಕಟ್ಟೆ ಮೇಲೆ ಕೂತ್ಕೊಂಡು ಕೇಳ್ತಾನೆ, ನಿಮ್ಗೇನೆ ದಾಡಿ ಅಂತ ಕೇಳ್ತಾರೆ.